ಜುಲೈ 11 ನಮ್ಮ ಇಲ್ಲಿ ಚಾಮರಾಜನಗರ ಕೊಳ್ಳೇಗಾಲ ಇದರ ಸುತ್ತಮುತ್ತ ನಮಗೆ ಸ್ವಲ್ಪ ಓಡದ ಅಭ್ಯಾಸ ಮಾಂಬಳ್ಳಿ ಇವೆಲ್ಲ ಗೊತ್ತಿರೋ ಜಾಗಗಳು ಇನ್ನೊಂದೇನೆಂದ್ರೆ ಕೊಳ್ಳೇಗಾಲ ನಮಗೇನು ಹೊಸದಲ್ಲ ಯಾಕಂದರೆ ನಾವು ಪಕ್ದೂರಿನವರೇ ನಾವು ಚಾಮರಾಜನಗರ ಧಾರವಾಡಿ ರಾಜನೂರು ರಾಜನೂರಲ್ಲಿ ಅಪ್ಪಾಜಿ ಹುಟ್ಟಿದ್ದು ಸಿಂಗಾಲನೂರಲ್ಲಿ ನಮ್ಮ ತಾತ ಅವರು ಹುಟ್ಟಿದ್ದು ಅದರಿಂದ ನಂದು ಜಾಸ್ತಿ ಆಯ್ತು ಮಾಡ್ತಾನೆ ಆಯ್ತು ಏನ ಮ್ಯೂಸಿಯಂ ಮಾಡಿಸ್ಬೇಕಂತೆ ಖಂಡಿತ ಮಾಡ್ತಾನೆ ಮಾತಾಡಿ ಮಾಡ್ತಾನೆ ಮಾಡ್ತಾನೆ ಇವತ್ತು ನಾವು ಬಂದಿದ್ದು ರೀಸನ್ ಏನಂದರೆ ಗೊತ್ತು ಬೈರಾಗಿ ರಿಲೀಸ್ ಆಗಿದೆ ಆ್ಯಂಡ್ ಒಂದು ನಿಮಿಷ ಒಂದೇ ಒಂದು ಮಾತು ಹೇಳ್ತೀನಿ ಯಾರು ಬೇಜಾರು ಮಾಡ್ಕೋಬಾರ್ದು ಅಪ್ಪು ನಿಮಗೆ ಮಾತ್ರ ಅಲ್ಲ ಪ್ರತಿಯೊಬ್ಬರಿಗೂ ಅವರವ್ರ ಮನಸ್ಸಿಗಿದ್ದಾನೆ ಯಾಕಂದ್ರೆ ಒಂದು ನಿಮಿಷ ದಯವಿಟ್ಟು ಮಾತು ಕೇಳಿ ಆಮೇಲೆ ಮಾತಾಡಿ ನೀವು ಸುಮ್ಮನೆ ಕಿರ್ಚಬಾರ್ದು ಕೇಳ್ಬೇಕು ಯಾವಾಗಲೂ ಯಾವಾಗಲೂ ಅವನ್ನ ಅಪ್ಪು ಅಂತ ಹೇಳಿ ದೂರ ತಳ್ಳಬೇಡಿ ಅಪ್ಪನ ಮನಸ್ಸಲ್ಲಿ ಇಟ್ಕೊಳ್ಳಿ ಅಲ್ಲಿ ಪೂಡಿಸಿ ನೀವು ಹಾ ಮತ್ತೆ ಅಲ್ಲ ಅದು ಅದು ಅವನು ಕೂಡ ಮರ್ಯಾದೆ ಸುಮ್ಮನೆ ಮಾತಾಡೋದಲ್ಲ ನಾನು ಮಾತಾಡ್ತೀನಿ ಅಪ್ಪು ಅಪ್ಪಿಗಿಂತ ನಾನು ಅವನು ಹುಟ್ಟಬೇಕಾದ್ರೆ ನನಗೆ 13 ವರ್ಷ ಅವನ ಮಗು ಥರ ನೋಡ್ಕೊಂಡಿದ್ದೀನಿ ನಾವು ಗೊತ್ತಾ ನಿಮಗೆ ಅದು ಮತ್ತೆ ಅವ್ರನ್ನ ಕೊಂಡಾಡಿದ್ದೀವಿ ಅವನ ಯಶಸ್ಸನ್ನ ಕೊಂಡಾಡಿದ್ದೀವಿ ಇವಾಗಲ್ಲ ಅವಾಗಿಂದ ನಾನು ಹೀರೋ ಆದಾಗಿದ್ದು ಅವನು ಹೀರೋ ಆದಾಗಲೂ ಅಪ್ಪು ಬಗ್ಗೆ ನಾನು ಕೊಟ್ಟಿರೋ ಗೌರವ ಯಾರೂ ಕೊಡೋಕೆ ಸಾಧ್ಯನೇ ಇಲ್ಲ ಹೋಗಿ ನೋಡು ಒಂದೊಂದು ಇಂಟರ್ವ್ಯೂ ನಾನು ನೋಡು ಪ್ರತಿಯೊಂದು ಇಂಟರ್ವ್ಯೂ ನನ್ನ ತಮ್ಮನ ಬಗ್ಗೆ ಅಂದರೆ ಬೇರೆ ಯಾರ ಬಗ್ಗೆ ಮಾತಾಡಲ್ಲ ನಾನು ಅದು ನನ್ನ ತಮ್ಮ ಅಂದರೆ ನನ್ನ ರಕ್ತ ಕಣ ಅವನು ನನ್ನ ಜೀವ ನೋವಾಗುತ್ತೆ ನಿಜಾನು ನೋವಾಗುತ್ತೆ ಯಾರು ನೋವಿದೆ ನಮಗೂ ನೋವಿದೆ ಎಲ್ರಿಗೂ ನೋವಿದೆ ಆ ನೋವನ್ನ ನುಂಗ್ಕೊಂಡು ನಾವು ಬದುಕಬೇಕು ಅವನ್ನ ಬದುಕಿಸ್ಬೇಕು ಅವನ ಬದುಕಬೇಕು ನಮ್ಮ ಜೊತೆ ಕರ್ಕೊಂಡೋಗ್ಬೇಕು ಅವನ್ನ ಅವನ್ನ ಪ್ರೀತಿಸ್ಬೇಕು ಇನ್ನೂ ಜಾಸ್ತಿ ಪ್ರೀತಿಸ್ಬೇಕು ಅಲ್ವಾ ಆ ನೋವನ್ನ ನಾವು ತಾಳ್ಕೋಬೇಕು ಆಯ್ತಾ ಇವತ್ತು ಬೈರಾಗಿ ಸಿನಿಮಾ ನಾನು ಯಾಕಂದ್ರೆ ಬೈರಾಗಿ ಸಿನಿಮಾಗೆ ಯಶಸ್ಸು ಆಗ್ಬೇಕಂದ್ರೆ ಆ ಸಿನಿಮಾದಲ್ಲಿ ಏನ್ ಗಾನೆ ಇದೆ ಅದ್ರ ಪ್ರಕಾರ ಖಂಡಿತ ಯಶಸ್ಸು ಆಗುತ್ತೆ ಯಾಕಂದ್ರೆ ಅದರಲ್ಲಿ ಎಲ್ಲರ ಪಾತ್ರಗಳು ಚೆನ್ನಾಗಿದೆ ಬೈರಾಗಿ ನಾನು ಅದನ್ನೇ ಹೀರೋ ಅಲ್ಲ ಅಲ್ಲಿ ಧನಂಜಯ ಹೀರೋ ಪೃಥ್ವಿ ಅಪ್ಪ ಹೀರೋ